ನಮಸ್ಕಾರ ರೈತ ಬಂಧವರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾಗ್ತದೆ, ಅದರಿಂದಾಗಿ ಹಸಿರಿನ ಮೇವಿನ ಉತ್ಪಾದನೆ ಕಡಿಮೆ ಆಗ್ತದೆ. ಬರ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಎಲ್ಲ ರೀತಿಯ ಮೇವಿನ ಕೊರತೆ ಉಂಟಾಗ್ತದೆ. ಇದರಿಂದಾಗಿ ಜಾನುವಾರುಗಳ ಉತ್ಪಾದನೆ ಕಡಿಮೆ ಆಗ್ತದೆ, ರೈತರ ಆದಾಯ ಕಡಿಮೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಮೇವಿನ ಕೊರತೆಯನ್ನು ಸರಿದೂಗಿಸೋದಕ್ಕೆ ರೈತರು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ, ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿರುವ ಡಾಕ್ಟರ್ ಆರ್ ಕೆ ಚಲುವಯ್ಯ ಅವರು. ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವುದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0800235459 ಮತ್ತೊಂದು ಸಂಖ್ಯೆ 0800235426 ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ. ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಬೇಸಿಗೆ ಕಾಲದಲ್ಲಿ ಮೇವಿನ ನಿರ್ವಹಣೆಯ ಕುರಿತಾಗಿಯೇ ಇರಲಿ, ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ಚಲುವಯ್ಯ ಅವರೇ, ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ, ರೈತ ಬಾಂಧವರಿಗೂ ನಮಸ್ಕಾರ. ಡಾಕ್ಟರ್ ಚಲುವಯ್ಯ ಅವರೇ, ಮೊದಲೇದಾಗಿ ಈ ಬೇಸಿಗೆ ಕಾಲದಲ್ಲಿ ಮೇವಿನ ಕೊರತೆಯನ್ನು ನೀಗಿಸೋದಕ್ಕೆ ಸಾಂಪ್ರದಾಯಿಕ ಕ್ರಮಗಳನ್ನು, ವಿಧಾನಗಳನ್ನು ರೈತರು ಏನೇನು ಅನುಸರಿಸಬಹುದು ಅಂತ. ಈಗ ಬೇಸಿಗೆ ಬಂತು ಅಂದರೆ ನಮಗೆ ಜಾನುವಾರುಗಳ ನಿರ್ವಹಣೆಗೆ ಪ್ರಥಮವಾಗಿ ಬರೋದು ಮೇವಿನ ಕೊರತೆ, ನಂತರ ನೀರಿನ ಕೊರತೆ. ಈ ಮೇವಿನ ಕೊರತೆನ ನಾವು ಮುಂಜಾಗ್ರತೆಯಾಗಿ ಸಾಂಪ್ರದಾಯಿಕವಾಗಿ ನಾವು ಹೇಗೆ ನಿವಾರಿಸಬೇಕು ಅಂತ ಮುಂಚಿತವಾಗಿ ಯೋಚನೆ ಮಾಡಿದ್ದೇ ಆದಲ್ಲಿ, ಒಂದು ನಮ್ಮ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಹೆಚ್ಚು ಮೇವು ಇದ್ದಲ್ಲಿ, ನಮಗೆ ನಮ್ಮ ಜಾನುವಾರುಗಳಿಗಿಂತ ಅಗತ್ಯತೆಯಿಂದ ಜಾಸ್ತಿ ಇದ್ದಲ್ಲಿ ಅದನ್ನು ರಸಮೇವಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಬೇಸಿಗೆಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದು ಬಿಟ್ಟು ಒಣಮೇವೆ ಇದೆ, ನಮ್ಮ ಹತ್ರ ಭತ್ತದ ಹುಲ್ಲಿದೆ, ಅದು ಜೋಳದ ಕಡಿಮೆ ಇದೆ, ಈ ಥರದ ಹುಲ್ಲಿದ್ದಾಗ ಅದನ್ನು ನಾವು ಪೌಷ್ಟೀಕರಣ ಮಾಡಿ, ಅಂತಂದರೆ ಶೇಕಡ ಮ್ಯಾಕ್ಸಿಮಮ್ 2% ಯೂರಿಯಾ, 1% ಉಪ್ಪು, ಮತ್ತು ಈ ನಮ್ಮ ಕಾಕಂಬಿ ಅಥವಾ ಬೆಲ್ಲದ ನೀರು ಇವುಗಳನ್ನ ಚುಮುಕಿಸಿ ಅದನ್ನು ಪೌಷ್ಟೀಕರಣಗೊಳಿಸಿ ಬೇಸಿಗೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಜಾನುವಾರುಗಳ ಮೇವಿನ ಕೊರತೆಯನ್ನು ಕಡಿಮೆ ಮಾಡ್ಕೋಬೋದು, ಮತ್ತು ಅದನ್ನು ಉತ್ಪಾದನೆಯನ್ನು ನಾವು ಕಾಯ್ದುಕೊಳ್ಬೋದು. ಈ ಡಾಕ್ಟರ್ ಚಲುವಯ್ಯ ಅವರೇ, ಈಗ ನೀವು ಹೇಳಿದ್ರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆದ ಹೌದು ಆ ಹಸಿರು ಮೇವನ್ನು ಹೌದು ನಾವು ಉಳಿಸ್ಕೊಂಡು ರಸಮೇವನ್ನಾಗಿ ಪರಿವರ್ತಿಸ್ಕೊಳ್ಬೋದು ಅಂತೇಳಿ. ಹೌದು, ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತೇಳಿ? ಈಗ ರಸಮೇವು ಮಾಡೋದು ಹೇಗೆ? ಈಗ ರಸಮೇವು ಅಂತಂದರೆ, ರಸಮೇವು ಮಾಡುವಂಥ ಮೇವು ಅಂತಂದರೆ ಈಗ ಜೋಳ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಅಥವಾ ನಮ್ಮ ಇದ್ರ ಜೋಳ, ನಮ್ಮ ಮುಸ್ಕಿನ ಜೋಳದ ಜೊತೆಗೆ ಒಗರ ಜೋಳ ನಾವು ಏನು ಹಾಕ್ತೀವಿ ಆ ಜೋಳ ಇರ್ಬೋದು, ಅಥವಾ ನೇಪಿಯರ್ ಹುಲ್ಲಿರ್ಬೋದು, ಈ ಥರ ದಂಟು ಇರುವಂಥ ಹುಲ್ಲು ಮೇವಿದ್ದರೆ ನಮ್ಮಲ್ಲಿ ಹೆಚ್ಚುವರಿ ಇದ್ರೆ ಜಾನುವಾರುಗಳಿಗೆ ಕೊಡುವಾಗ ಅದನ್ನು ನಾವೇನು ಮಾಡ್ತೀವಿ, 1/4 ಇಂಚು ಅಥವಾ 3/4 ಇಂಚು ಅಷ್ಟು ಚಾಪ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಹಗೆವುಗಳಲ್ಲಿ ಅಥವಾ ಮೇವಿನ ಗುಂಡಿಗಳಲ್ಲಿ ಗಾಳಿ ಆಡದಂತೆ ಶೇಖರಣೆ ಮಾಡಿ, ಅಂದರೆ 1% ಉಪ್ಪು ಹಾಕಿ ಅಥವಾ ಲವಣ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಗಾಳಿ ಹೊರಗೆ ತೆಗೆದು, ಅಂತಂದರೆ ಚೆನ್ನಾಗಿ ತುಳಿಯೋದ್ರಿಂದ ಅಥವಾ ಅದ್ರ ಮೇಲೆ ಟ್ರ್ಯಾಕ್ಟರ್ ಓಡಾಡಿಸಿ ಆ ಗುಂಡಿ ಮೇವು ಮುಚ್ಚಿ ಹಾಕ್ಬಿಟ್ಟು ಓಡಾಡಿಸೋದ್ರಿಂದ ಇದ್ದಂಥ ಗಾಳಿ ಹೊರಗಡೆ ಬರ್ತದೆ. ಆ ಗಾಳಿ ಪೂರ್ಣ ಮುಚ್ಚಿದ ಮೇಲೆ ಗುಂಡಿನ ಒಂದು ಪ್ಲಾಸ್ಟಿಕ್ ಹಾಳೆನಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಸುಮಾರು 40 ದಿವಸ ನಂತರ ನಾವು ಅದನ್ನು ಓಪನ್ ಮಾಡಿದ್ರೆ ಅದು ರಸಮೇವಾಗಿ ಪರಿವರ್ತಿತ ಆಗುತ್ತೆ. ಅದನ್ನು ನಾವು ಯಾವತ್ತಾದ್ರೂ ನಮಗೆ ಯಾವತ್ತು ನಮ್ಗೆ ಮೇವು ಕೊರತೆ ಇದೆ ಅವತ್ತು ಉಪಯೋಗಿಸ್ಕೊತಾ ಬರ್ಬೋದು. ಅಥವಾ ಬೇಸಿಗೆಯಲ್ಲಿ ನಮ್ಮ ಜಾನುವಾರುಗಳಿಗೆ ಒಂದು ದಿನಕ್ಕೆ ಸುಮಾರು ಹಾಲು ಕೊಡುವಂಥ ಒಂದು ನಮ್ಮ ರಾಸು, ಒಂದು ಎಮ್ಮೆ ಸುಮಾರು 25 ಕೆಜಿಯಿಂದ 30 ಕೆಜಿ ಮೇವು ಬೇಕು. ಸೊ ನಮ್ಮ 4 ದನ ಇತ್ತು ಅಂದರೆ ಒಂದು ದಿನಕ್ಕೆ 100 ಕೆಜಿ ಬೇಕಾಗುತ್ತೆ. ನಮಗೆ ಒಂದು ತಿಂಗಳಿಗೆ 3 ಟನ್ ಅಂದರೆ 3000 ಕೆಜಿ ಬೇಕು. ಆ ರೀತಿ ಲೆಕ್ಕಾಚಾರ ಮಾಡಿಕೊಂಡು ನಾವು ಮೇವನ್ನು ರಸಮೇವಾಗಿ ಶೇಖರಣೆ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಈಗೊಂದು ಕರೆ ಇದೆ ಬಾಗಲಕೋಟೆಯಿಂದ, ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮಂಜುನಾಥ್ ಅವರೇ. ಹಲೋ, ನಮಸ್ಕಾರ. ಆ ಪ್ರಶ್ನೆ ಕೇಳಿ ಸರ್. ಬೇಸಿಗೆ ಕಾಲದಾಗ ಇದು ಹತ್ತೈದ್ರಿ, ಹೈಡ್ರೋಪೋನಿಕ್ ಅಂತೇಳಿ ಮೇವಿನ ಮಷಿನ್ ಮನ್ಯಾಗ ತಯಾರು ಮಾಡೋದೈತ್ರಿ ಅದು? ಪ್ರಶ್ನೆ ಸ್ಪಷ್ಟವಾಗ್ಲಿಲ್ಲ. ಬೇಸಿಗೆ ಕಾಲದಲ್ಲಿ
ಬೇಸಿಗೆ ಕಾಲದಲ್ಲಿ ಹೈಡ್ರೋಪೋನಿಕ್ ಅಂತ ಬಂದದ್ರಿ ಮಷನ್ ಹೈಡ್ರೋಪೋನಿಕ್ ಜೋಳದ ನೆನೆಸಿತ್ರಿ ಅಲ್ಲಿ ನೆನೆಸಿತ್ತು ಅದ ಈ 10 ದಿವಸಕ್ಕೆ ಮತ್ತೆ ಮೇವು ತಯಾರಾಗುವುದು ಮನೆಯಲ್ಲೇ ತಯಾರಾಗುವುದು. ಹೌದೌದು ಅದು ಈಗ ಹೈಡ್ರೋಪೋನಿಕ್ ವಿಧಾನದಲ್ಲಿ ಮೇವಿನ ಉತ್ಪಾದನೆ ಈಗ ಇತ್ತೀಚಿನ ಒಂದು ಅದು ಆವಿಷ್ಕಾರ. ಅದರಲ್ಲಿ ಅದು ಒಂದು ಕರೆಂಟ್ ಆಪರೇಟೆಡ್ ಇದೆ ಅಥವಾ ನಮ್ಮ ಸ್ಥಳೀಯವಾಗಿ ಉತ್ಪಾದನೆ ನಮ್ಮ NDRI ನವರು ಅದನ್ನು NIMP ದಾಡ್ಗೋಡಿನವರು ಅದನ್ನು ಒಂದು ಆವಿಷ್ಕಾರ ಮಾಡಿದ್ದಾರೆ ಕಡಿಮೆ ವೆಚ್ಚದಲ್ಲೂ. ಅದನ್ನು ಮನೆಯಲ್ಲಿ ತಯಾರು ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ತರಬೇತಿ ಅವಶ್ಯಕತೆ ಇರ್ತದೆ. ಯಾಕೆಂತಂದರೆ ಅದಕ್ಕೆ ಪ್ರತಿ ನಿಮಗೆ ಎಷ್ಟು ಮೇವು ಬೇಕಾಗುತ್ತೆ ಅನ್ನೋದು ನೋಡಿಕೊಂಡು ಮೇವಿನ ಬೀಜನ ಆ ಒಂದು ಯಂತ್ರಕ್ಕೆ ಅಥವಾ ಆ ಒಂದು ವಾತಾವರಣಕ್ಕೆ ನೀವು ಫೀಡ್ ಮಾಡಿದ್ರೆ ಮೇವಿನ ಮೆಕ್ಕೆಜೋಳ ಇರ್ಬೋದು ಬಾಜ್ರ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಅಲಸಂದೆ ಇರ್ಬೋದು ಈ ಇದನ್ನು ನಾವು ಫೀಡ್ ಮಾಡಿದ್ರೆ ಏನಾಗ್ತದೆ 7 ದಿನದಲ್ಲಿ ಸುಮಾರು ಅದು 10 ರಿಂದ 12 ಸೆಂಟಿಮೀಟ್ರ್ ಬೆಳೆದಿರ್ತದೆ. ಸೊ ಅದನ್ನು ನಾವು ಹೊರಗೆ ತೆಗೆದು ನಾವು ಉಪಯೋಗ ಮಾಡ್ಕೋಬೋದು. ಕರೆಂಟಿನಲ್ಲಾದರೆ ನಿಮಗೆ 24 ಗಂಟೆ ಕರೆಂಟ್ ಅವಶ್ಯಕತೆ ಈಗ ಇರ್ತದೆ. ಇಲ್ಲದೇ ಇದ್ರೆ ಏನಾಗ್ತದೆ ಅದು ಒಂದು 2 ಗಂಟೆಗಿಂತ ಹೆಚ್ಚು ಕರೆಂಟ್ ಹೋಯ್ತು ಅಂತಂದರೆ ನೀವು ಹಾಕಿ ಆ ಮೆಷಿನಲ್ಲಿ ಹಾಕಿರುವಂಥ ಸಂಪೂರ್ಣವಾದಂಥ ಮೇವೆಲ್ಲ ಹಾಳಾಗೋಗಿರ್ತದೆ. ಸೊ ಈ ಥರ ವಿಧಾನದಲ್ಲಿ ಅಂತಂದರೆ ಅದನ್ನು ಒಂದು ನೀರಿನ ಅಂಶ ತೇವಾಂಶ ಮತ್ತು ಉಷ್ಣತೆಯ ಒಂದು ಪ್ರಮಾಣದಲ್ಲಿ ನಾವು ಒಂದು ರೂಮಿನಲ್ಲಿ ನಾವು ಏನು ಒಂದು ತಟ್ಟೆಗಳಲ್ಲಿ ಮೇವಿನ ಬೀಜನ ಹಾಕ್ಬಿಟ್ಟು ಅದಕ್ಕೆ ನೀರು ಮತ್ತು ವಾತಾವರಣದ ಟೆಂಪ್ರೇಚರ್ 37 ರಿಂದ 38 ಡಿಗ್ರಿ ನಾವು ನಿರ್ವಹಣೆ ಮಾಡಿದಲ್ಲಿ ಅದು 7 ದಿನಕ್ಕೆ ಯಾವುದೇ ತೊಂದರೆ ಇಲ್ಲದಲ್ಲಿ ಬರ್ತದೆ. ಅಷ್ಟು ವಾತಾವರಣನ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು ಆ ಮೊಳಕೆ ಕಟ್ಟಿದ ಕಾಳು ಥರ ಅದು ಅದಕ್ಕೆ ಬೇರೆ ಯಾವುದೇ ಪೋಷಕಾಂಶನೂ ಕೊಡೋಂಗಿಲ್ಲ. ಅಷ್ಟು ಉತ್ತಮವಾದಂಥ ಆಹಾರ ಅದನ್ನು ನೀಡ್ಬೋದು, ನೀವು ಉತ್ಪಾದನೆಯೂ ಮಾಡ್ಕೋಬೋದು. ಈ ಬಗ್ಗೆ ನಾವು ತಾವು ಆಡ್ಗೋಡಿ ಬೆಂಗಳೂರಿನ NIMP ಸಂಸ್ಥೆಯನ್ನು ಸಂಪರ್ಕಿಸಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಚಂದ್ರಶೇಖರ್ ಅವರೇ, ನೀವು ಕೃಷಿ ದರ್ಶನ ಕಾರ್ಯಕ್ರಮ ನೋಡ್ತಾ ಇರಿ, ಈ ಹೈಡ್ರೋಫೋನಿಕ್ನಲ್ಲಿ ಹೇಗೆ ಅದನ್ನು ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಬರ್ತದೆ, ದಯವಿಟ್ಟು. ಮತ್ತು ಅವ್ರಿಗೆ ಫೋನ್ ನಂಬರ್ ಬೇಕು ಅಂತಂದರೆ ನಂತರ ನನಗೆ ಫೋನ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ನಾನು. ಧನ್ಯವಾದಗಳು ಮಂಜುನಾಥ್ ಅವರಿಗೆ. ಹುಲಿಯೂರಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಚಂದ್ರಶೇಖರ್ ಅವರೇ ನಮಸ್ಕಾರ. ಚಂದ್ರಶೇಖರ್ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ. ಪ್ರಶ್ನೆ ಕೇಳಿ. ಕೇಳಿ. ನಮಸ್ಕಾರ ಸರ್. ಹಲೋ. ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಇವಾಗ ನಾನು ಅದನ್ನ ಈಗ ಮಂಜುನಾಥ್ ಅವ್ರು ಕೇಳಿದ್ದನ್ನೇ ನಾನು ಕೇಳಬೇಕು ಅಂತಿದ್ದೆ. ಓಕೆ ಕೇಳಿ. ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ಸರ್, ಈ ಮೇವಿನಲ್ಲೂ ತುಂಬಾ ಈ ಕಬ್ಬಿನ ರೀತಿಯಲ್ಲಿ ಯಾವ್ದು ಹೊಸದಾಗಿ ಮೇವು ಬಂದಿದೆಯಂತಲ್ಲ ಕಬ್ಬಿನ, ಆದ್ರೆ ಈಗ ವೆರೈಟೀಸ್ ಆಫ್ ಇದರಲ್ಲಿ ನೀವು ಮೇವಿನ ಇದುಗಳಲ್ಲಿ. ಹೌದು ವಿಧಗಳಲ್ಲಿ. ಹೌದು ಹೇಳಿ. ಹುಲ್ಲುಗಳಲ್ಲಿ ಕಬ್ಬಿನ ತರದ್ ಬಂದಿದೆ ಅಂತ, ಬಹಳ ಎತ್ತರಕ್ಕೆ ಬೆಳೆಯುತ್ತೆ. ಅದನ್ನು ನಾವು ಈ ಇದನ್ನ ಏನ ಶೇಖರಣೆ ಮಾಡೋದಿಕ್ಕೆ. ಸೊ ಅದನ್ನ ಏನ್ ಹೇಳ್ತಾರೆ ಸರ್? ಅದು ರಸಮೇವು. ರಸಮೇವು ರಸಮೇವು ಮಾಡ್ಲಿಕ್ಕೆ. ರಸಮೇವು ಮಾಡ್ಲಿಕ್ಕೆ. ಈಗ ಇದು ಕಬ್ಬಿನ ತರ ಅಂತಂದ್ರೆ ಈಗ BH18 DH18 ಅಂತ ಒಂಥರ ಹಸಿರು ಕಡ್ಡಿ ನೇಪಿಯರ್ನಲ್ಲಿ ಬಂದಿದೆ. ಸೊ ಅದನ್ನ ನೀವು ಸುಮಾರು 10 ರಿಂದ 12 ಅಡಿ ತನಕ ಬೆಳೀತದೆ, ಹೆಚ್ಚಿನ ಮೇವಿನ ಉತ್ಪಾದನೆ ಆಗ್ತದೆ ಅದು. ಸೊ ಅದನ್ನು ನೀವು ಜೋಳನೇ ಹಾಕಬೇಕು ಅಂತ ಹೇಳಿಲ್ಲ ಏನಿಲ್ಲ, ನೇಪಿಯರ್ನು ಯೂಸ್ ಮಾಡ್ಬೋದು. DH18 ಅಥವಾ BH18 ಅಂತ ಏನು ರೀತಿಯ ವೆರೈಟಿ ಬಂದಿದೆ ಅದನ್ನು ನೀವು ರಸಮಯವಾಗಿ ಉಪಯೋಗಿಸ್ಲಿಕ್ಕೆ ಹಾಕಬಹುದು. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಈಗ ಶಿರ್ಸಿಯಿಂದ ರಾಜೇಶ್ ಹೆಗಡೆ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಹೆಗಡೆ ಅವರೇ. ನಾವು ಒಂದು ಹೊಸದಾಗಿ ಡೈರಿಯನ್ನ ಓಪನ್ ಮಾಡಬೇಕು ಅಂತ ಮಾಡಿದ್ದೇವೆ. ಹಾಗಾಗಿ ನಾವು ಒಂದು 4 ದನವನ್ನು ಕಟ್ಟಬೇಕು ಅಂತ ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಎಷ್ಟು ಎಕರೆ ಪ್ರದೇಶದಲ್ಲಿ ನಾವು ಮೇವನ್ನ ತಯಾರಿ ಮಾಡಬೇಕು, ಮತ್ತು ಅದನ್ನ ಹೇಗೆ ರಸಮೇವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಸ್ವಲ್ಪ ಅದ್ರ ಬಗ್ಗೆ ಡೌಟ್ ಇತ್ತು. ಈಗ ನೀವು 4 ರಾಸು ಸಾಕ್ಲಿಕ್ಕೆ ನಿಮಗೆ ಸುಮಾರು 3/4 ಎಕರೆ ಜಮೀನು ಆದರೆ ಸಾಕು. 1 ಎಕರೆನಲ್ಲಿ ನಾವು 6 ಹಸುಗಳನ್ನ ನಿರ್ವಹಣೆ ಮಾಡ್ಬೋದು ಹೈನು ಉತ್ಪಾದನೆಗೆ. ಸೊ ಹಾಗಾಗಿ ನೀವು 4 ಹಸುಗಳು ಸಾಕ್ಲಿಕ್ಕಾದ್ರೆ ನಿಮಗೆ 25 ರಿಂದ 30 ಗುಂಟೆ ಜಮೀನಿನಲ್ಲಿ ನೀವು ಮೇವು ಬೆಳ್ಕೊಂಡ್ರೆ ನಿಮ್ಮ 4 ಹಸುಗಳು ವರ್ಷ ಪೂರ್ತಿ ಮೇವನ್ನು ಬೆಳ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಅದರಲ್ಲಿ ನೀವು 2 ವೆರೈಟಿ ಅಥವಾ 3 ವೆರೈಟಿ ಹಾಕ್ಕೊಂಡ್ರೆ ನೀವು ಒಂದು ವರ್ಷ ಪೂರ್ತಿ ಮೇವನ್ನು 10 ಗುಂಟೆನಲ್ಲಿ ಮೆಕ್ಕೆಜೋಳ ಹಾಕ್ಕೊಳ್ಳಿ, 10 ಗುಂಟೆನಲ್ಲಿ ಪರ್ಮನೆಂಟ್ ನೇಪಿಯರ್ ಅಥವಾ ರೋಡ್ಸ್ ಅಂತ ಹುಲ್ಲು ಬರುತ್ತೆ ಅದನ್ನು ಹಾಕ್ಕೊಳ್ಳಿ, ಇನ್ನು 10 ಗುಂಟೆನಲ್ಲಿ ನಮ್ಮ ಏನು ದ್ವಿದಳ ಧಾನ್ಯ ಇರ್ತದಲ್ಲ ಅಲಸಂದೆ ಅಥವಾ ಲ್ಯೂಸರ್ನು ಈ ಥರದ್ದು ಹಾಕ್ಕೊಂಡ್ರೆ ಸಮತೋಲನ ಆಹಾರ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನು ರಸಮೇವನ್ನಾಗಿ ಹೇಗೆ ಪರಿವರ್ತನೆ ಮಾಡೋದು ಅಂತ. ಈಗ ಮೆಕ್ಕೆಜೋಳ ಅಥವಾ ನೇಪಿಯರ್ ಈ ಥರದ್ದು ದಂಟಿರುವಂಥ ಮೇವನ್ನು ನೀವು ಬೆಳ್ಕೊಂಡ್ರೆ
ನೀವು ರಸಮೇವಿನ ಗುಂಡಿನ ತಯಾರು ಮಾಡ್ಕೋಬೇಕು ಅಥವಾ ಇವಾದ ಇತ್ತೀಚಿನ ದಿನಗಳಲ್ಲಿ ರಸಮೇವಿನ ಬ್ಯಾಗೇ ಬರ್ತಾ ಇದ್ದಾವೆ. ಸೊ ರಬ್ಯಾಸು ಬ್ಯಾಗು ಸಿಗುತ್ತೆ, ಸುಮಾರು 500 kg ಸಿಗುತ್ತೆ, 1 ton ಸಿಗುತ್ತೆ, 2 ton ಮಾರ್ಕೆಟ್ನಲ್ಲಿ ಸಿಗುತ್ತೆ ಈ ಪಾಲಿಥೀನ್ ಬ್ಯಾಗು. ಸೊ ಅದರಲ್ಲಿ ನೀವು ಬೆಳೆದಂಥ ಮೇವನ್ನು 1/2 inch ನೀವು ಚಾಪ್ ಮಾಡಿ, 1/2 inch ಅಂದರೆ ಮೆಷಿನಲ್ಲಿ ಚಾಪ್ ಕಟ್ಟರ್ ಮೆಷಿನಲ್ಲಿ ನೀವು ತುಂಡು ಮಾಡಿ ಅದನ್ನು ಗಾಳಿ ಇಲ್ಲದಂಗೆ ಚೆನ್ನಾಗಿ ಪ್ಯಾಕ್ ಮಾಡಿ 40 ದಿನದ ನಂತರ ನೀವು ಅದನ್ನು ರಸಮೇವಾಗಿ ಪರಿವರ್ತನೆ ಆಗಿರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಸ್ವಲ್ಪ ಉಪ್ಪು ನೀರನ್ನ ಚಿಮ್ಸ್ಕೋ, ಉಪ್ಪು ನೀರು ಚಿಮ್ಸ್ಕೋಬೋದು, ಕಾಕಂಬಿ ಚಿಮ್ಸ್ಕೋಬೋದು, ಅಥವಾ ಲವಣ ಮಿಶ್ರಣ ಇದ್ರೆ ಅದನ್ನು ಹಾಕೋಬೋದು. ಧನ್ಯವಾದಗಳು ರಾಜೇಶ್ ಹೆಗಡೆ ಅವರೇ. ಈಗ ಗದಗದಿಂದ ಶಿವಾನಂದ ತಳವ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಆ ಪ್ರಶ್ನೆ ಕೇಳಿ. ಸರ್, ಜರ್ಸಿ ಆಕಳ ನಾವೆಲ್ಲ ಮೇಯಿಸ್ತಿರ್ತೀವಿ, ಮೇಯಿಸಿದ ನೆನ್ನೆ ಅಂದ್ರೆ ಫ್ಯಾಟ್ ಬರಂಗಿಲ್ಲ, ಆಮ್ಯಾಗ ಹಾಲು ಅವು ಡಿಗ್ರಿ ಬರಂಗಿಲ್ಲ ಅಂತ ಹೇಳ್ತಾರೆ ಮೇಡಮ್, ಏನು ಪ್ರಾಬ್ಲಮ್ ಅಂತ ಕೇಳ್ಬೇಕಿತ್ತು ಸರ್. ಈಗ ಫ್ಯಾಟ್ ಪರ್ಸೆಂಟೇಜ್ 3.5-4% ಮಿನಿಮಮ್ 3.5% ಇರಲೇಬೇಕು ನಿಮ್ಮ ಡೈರಿಗೆ ಹಾಕಲಿಕ್ಕೆ. ಸೊ 3.5%ಗಿಂತ ಯಾವುದೂ ಬರೋದಿಲ್ಲ. ಜರ್ಸಿ ಅಂತೂ 4.2% ಬರುತ್ತೆ. ಸೊ ಒಂದು ಫ್ಯಾಟ್ ಬರಲಿಲ್ಲ ಅನ್ನೋದು ಒಂದು ಕಾರಣ ಏನಂತಂದರೆ, ಬಹುಶಃ ನೀರು ಮಿಕ್ಸ್ ಮಾಡಿದ್ರೆ ತಿನ್ನ ಹಾಲು ತೆಳುವಾಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಇದು ಡೇರಿ ಮುಂದೆ ತಗೊಂಡು ಹೋಗಿ ಹಿಂಡಿ ಅವಕ್ಕೆಲ್ಲ ಸರಿಯಾಗಿ ಗೋಂಜೋಳದ ನುಚ್ಚು, ಜೋಳದ ನುಚ್ಚು ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಆಮ್ಯಾಗ ಅವ್ಕೆ ಸರಿಯಾಗಿ ಸೊಕ್ಕಿ ಆಮ್ಯಾಗ ಮೇವು ಎಲ್ಲ ಮೇಯಿಸಿದ್ರು ಸಹಿತ ಫ್ಯಾಟ್ ಬರಂಗಿಲ್ಲ ಅಂತಂದು ವಾಪಸ್ ಮಾಡ್ತಾರೆ. ಮತ್ತೆ ಅವ್ಕೆ ಏನ ಅದಕ್ಕೆ ಈಗ ಒಂದು ಒಂದು ಈಗ ಫ್ಯಾಟ್ ಬರದಲ್ಲೇ ಇರುವಂಥ ಕಂಪ್ಲೇಂಟ್ ಕೆಲವು ಹಸುಗಳಲ್ಲಿ ಅಷ್ಟೇ ಬರ್ತವೆ. ಇದಕ್ಕೆ ಒಂದು ನಮ್ಮಲ್ಲಿ ರೋಡ್ ಸೂಲ್ ಅಂತ ಬರುತ್ತೆ, ಅದನ್ನು ನೀವು 1/10 ಗುಂಟೆನಲ್ಲೋ ಅಥವಾ ನಿಮ್ಮ ಜಾನುವಾರಲ್ಲಿ ಎಷ್ಟಿದ್ದಾವೆ ನೋಡಿಕೊಂಡು ಅದನ್ನು ತಂದು ಹಾಕಿ ಅದನ್ನು ಒಂದು 25% ಡೈಲಿ ಆ ರೋಡ್ ಸೂಲ್ ಹಾಕಿ, ಸೊ ನಿಮ್ಮ ಈ ಫ್ಯಾಟ್ ಪರ್ಸೆಂಟೇಜ್ ಆಗಲಿ SNF ಆಗಲಿ ಇಂಪ್ರೂವ್ ಆಗುತ್ತೆ. ಧನ್ಯವಾದಗಳು ಶಿವಾನಂದ ಅವರೇ. ಈಗ ಪಾವಗಡದಿಂದ ರಾಜೇಂದ್ರ ಬಾಬು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಬು ಅವರೇ. ಬಾಬು ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ. ಕೇಳ್ತಾ ಇಲ್ಲ ಸ್ಪಷ್ಟ, ನೀವು ಕೇಳ್ತಾ ಇರೋದು ಸ್ಪಷ್ಟವಾಗಿಲ್ಲ, ಬಹುಶಃ ಮೊಬೈಲ್ ಸಿಗ್ನಲ್ ಸಮಸ್ಯೆ. ಕುರಿಗಳಿಗ ಕೇಳಿ, ಕುರಿಗಳಿಗೆ ಏನ್ ಮೇವು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದಾರಂತೆ. ಬೇಸಿಗೆಯಲ್ಲಿ ಕುರಿಗಳಿಗೆ ಏನ್ ಮೇವು ಕೊಡಬೇಕು ಅಂತ ಕೇಳ್ತಾ ಇದಾರೆ. ಈಗ ಬೇಸಿಗೆನಲ್ಲಿ ಒಂದು ನಿಮ್ಮಲ್ಲಿ ನೀವು ಮೇಯಿಸೋ ಪದ್ಧತಿ ಇತ್ತಂದ್ರೆ ಎಲ್ಲೆಲ್ಲಿ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಮೇಯಿಸಿ, ಯಾಕಂದ್ರೆ ಈಗ ಹಸಿ ಮೇವು ಸಿಗೋದು ಕಷ್ಟ. ಒಣ ಮೇವಿನಲ್ಲಿ ನೀವು ನೀವೇನು ಬೆಳಿತೀರಿ ಅದನ್ನು ಚಾಫ್ ಮಾಡಿ ಕೊಡ್ರಿ. ಇಲ್ಲದೇ ಇದ್ದರೆ ಹಸಿ ಮೇವಿನ ಅವಶ್ಯಕತೆ ಇತ್ತಂದರೆ ಬೆಳೆದು ಕೊಡ್ಬೋದು, ಯಾಕೆಂತಂದರೆ ಈ ಲೂಸನ್ನು ಬೆಳೆದು ಕೊಡ್ಬೋದು ಅಥವಾ ಅಗಸೆನು ಬೆಳೆಸಿ ಅದನ್ನು ಸೊಪ್ಪನ್ನು ಹಾಕ್ಬೋದು. ಅದ್ರ ಜೊತೆಗೆ ನಮ್ಮ ಮರದ ಎಲೆಗಳು ಅಥವಾ ಹಾಲಾಗಿರ್ಬೋದು ಅರಳಿ ಇರ್ಬೋದು ಇವನ್ನೆಲ್ಲನೂ ಉಪಯೋಗಿಸ್ಕೊಂಡು ಬೇಸಿಗೆಯಲ್ಲಿರುವ ಎಲ್ಲಿ ಮೇವಿನ ಕೊರತೆನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಧನ್ಯವಾದಗಳು ಬಾಬು ಅವರೇ. ಈಗ ರಾಯಭಾಗದಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಮಲ್ಲಪ್ಪ ಅವರೇ. ಹಾಂ, ಪ್ರಶ್ನೆ ಕೇಳಿ. ಮಲ್ಲಪ್ಪ ಅವರ ಪ್ರಶ್ನೆ ಕೇಳಿ. ಹಾಂ ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್, ನಮಗೆ ಈಗ ಸ್ವಲ್ಪ ಪ್ಯಾಟ್ ಬರ್ಬೇಕಾದ್ರೆ ಯಾವ ರೀತಿ ಏನು ಮಾಡಬೇಕು? ಈಗ ಈಗಾಗಲೇ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು ಗದಗಿಂದನೂ. ಫ್ಯಾಟ್ ಎಲ್ಲ ನಮ್ಮ ಹಸುಗಳಲ್ಲಿ ಎಮ್ಮೆಗಳಲ್ಲೂ ಫ್ಯಾಟು ಕಡಿಮೆ ಅಂತ ಬರೋಲ್ಲ, ಯಾಕೆಂತಂದರೆ ಒಂದೆರಡು ಅನುವಂಶೀಯವಾಗಿ ಅಥವಾ ನೀವು ಕೊಡೋ ಆಹಾರದ ವ್ಯತ್ಯಯದಿಂದ ಕಡಿಮೆ ಆಗ್ಬೋದು. ಸೊ ನೀವು ಒಂದೇ ಯಾವಾಗಲೂ ವರ್ಷ ಪೂರ್ತಿ ಫ್ಯಾಟ್ ಕಡಿಮೆ ಬರ್ತದೆ ಅಂತಂದರೆ ಸ್ವಲ್ಪ ಆಹಾರನ ಬದಲಾಯಿಸಿ. ಈ ಮತ್ತು ಹಸಿ ಮೇವಿನಲ್ಲಿ ರೋಡ್ ಸುಲ್ಲನ್ನು ಮೆಕ್ಕೆಜೋಳದ ಹುಲ್ಲನ್ನು ಹಸಿ ಮೇವಿನ ಸ್ವಲ್ಪ ಕಡಿಮೆ ಮಾಡಿ ರೋಡ್ ಸುಲ್ಲನ್ನು ಜಾಸ್ತಿ ಮಾಡಿ, ಆವಾಗ ನಿಮ್ಗೆ ಫ್ಯಾಟ್ ಪರ್ಸೆಂಟೇಜ್ ಇಂಪ್ರೂವ್ ಆಗೋಕ್ಕೆ ಅವಕಾಶ ಆಗುತ್ತೆ. ಈ ಅಜೋಲಾ ಕೊಟ್ಟರೆ ಏನಾದರೂ ಅನುಕೂಲ? ಅಜೋಲಾ ಅದು ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾಗಾಗಿ ಅಜೋಲಾ ಕೊಡೋದಕ್ಕಿಂತ ಹೆಚ್ಚಾಗಿ ಲೂಸರ್ನ್ ಕೊಟ್ಟರೆ ಸ್ವಲ್ಪ ಅವಕಾಶ ಆಗುತ್ತೆ. ರೋಡ್ ಕುದುರೆ ಮಸಾಲೆ ಸೊಪ್ಪು, ಕುದುರೆ ಮಸಾಲೆ. ಬಟ್ ಈ ಫ್ಯಾಟ್ ಪರ್ಸೆಂಟೇಜ್ SNF ಬರಲಿಕ್ಕೆ ರೋಡ್ ಸ್ವಲ್ಪ ಹೆಚ್ಚಿಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಈಗ ಮೈಸೂರಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರು. ಸರ್ ನಮಸ್ತೆ ಸರ್. ಹಾ, ಪ್ರಶ್ನೆ ಕೇಳಿ. ಸರ್ ಹೇಳಿ. ಸರ್, ನಾವು ಮೇಕೆಗಳಿದ್ದೀವಿ ಸರ್ ಒಂದತ್ತು. ಹಾ, ಆ ಬೀಟಲ್ ಅಂತ ಹೇಳಿ ತಳಿ ಅದು ಸರ್, ಅದು ಯಾವುದು? ಬೀಟಲ್? ಬೀಟಲ್. ಹೌದು ಸರ್. ಹಾ ಹೇಳಿ. ಅದು ಏನಾಗಿದೆ ಈಗ ಬಿಸಿಲು ಜಳಕ್ಕೆ ಮರಿ ಎಲ್ಲ ಕಂದಾಕ್ಬಿಟ್ಟಿದೆ ಸರ್, ಅದು
ಅಂಬ್ರೆಲ್ಲಾ ಸ್ವಲ್ಪ ಅದು ಏಜ್ಗೆ ಬದಲಾಗಿ ಇದಾಗೈತೆ. ಹಾಗಾಗಿ ಅವಕ್ಕೆ ಹಾಲೆಲ್ಲ ತುಂಬಿಕೊಂಡೈತೆ ಸರ್. ಅದು ಬಿಟ್ಟು ಮೇಯಿಸ್ತೀರಾ ಮನೇಲಿ ಕಟ್ಟಾಕಿ ಮೇಯಿಸ್ತೀರಾ? ಮನೆಯಲ್ಲಿ ಕಟ್ಟಾಕ್ ಹೊರಗಡೆ ಬಿಡ್ತಾ ಇಲ್ಲ ಸರ್. ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ಹೊರಗಡೆ ಹಾಲಿದೆ, ಅಲ್ಲೆಲ್ಲ ಬಿಸಿಲಿದೆಯಲ್ಲ, ಹಾಗೆಲ್ಲ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ನೆರಳಿಗೆ. ಹಾಗಾಗಿ ಹಂಗಾಗಿದೆ. ಅವು ಹಾಲು ತುಂಬಿಕೊಂಡಿದೆ ಸರ್, ಸ್ವಲ್ಪ ಜಾಸ್ತಿ ಹಾಲು ಬರ್ತದೆ. ಈಗ ಹಾಲನ್ನು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಮಾಡ್ತಾ ಇಲ್ಲ. ಅದಕ್ಕೆ ಅದು ಹಾಲು ಕಡಿಮೆ ಆಗ್ಬೇಕಾದ್ರೆ ಮೆಡಿಸಿನ್ ಕೊಡ್ಬೇಕಾ ಏನ್ ಮಾಡ್ಬೇಕು ಸರ್? ಅದು ಈಗ ಹಾಲು ಕಡಿಮೆ ಆಗ್ಬೇಕು ಅಂತಂದ್ರೆ ಮೆಡಿಸಿನ್ ಕೊಟ್ಟರು ಕಡಿಮೆ ಆಗ್ತದೆ, ಇಲ್ಲ ಸ್ವಲ್ಪ ಸ್ವಲ್ಪ ಕರೆದು ಕರೆದು ಡೈಲಿ ಒಂದು ಇವಾಗ ಒಂದು ಸ್ವಲ್ಪ ಇವತ್ತು ಪೂರ್ತಿ ಕರೀರಿ, ನಾಳೆ ಅರ್ಧ ಕರೀರಿ, ಮೂರು ದಿವಸ ಆದಮೇಲೆ ಒನ್ ಟೈಮ್ ಕರೀರಿ, ಎರಡು ದಿವಸ ಆದಮೇಲೆ ದಿನ ಬಿಟ್ಟು ದಿನ ಕರೀರಿ, ಕಡಿಮೆ ಆಗ್ತದೆ. ಮತ್ತು ಡಾಕ್ಟ್ರ್ ಹತ್ರ ಹೋದರೆ ಇಂಜೆಕ್ಷನ್ ಕೊಡ್ತಾರೆ, ಆ ಇಂಜೆಕ್ಷನ್ ಕೊಟ್ಟರು ಕಡಿಮೆ ಆಗ್ತದೆ. ಧನ್ಯವಾದಗಳು ನಾಗರಾಜರ್. ಈಗ ಶಿವಾನಂದ ಅವರು ಕರೆ ಮಾಡಿದ್ದಾರೆ ವಿಜಯಪುರದಿಂದ. ನಮಸ್ಕಾರ. ನಮಸ್ಕಾರ ಸರ್. ಸರ್ ಶಿವಾನಂದ ಅಂತ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಈಗ ದನಗಳಿಗೆ ಕೆಲವೊಂದು ಇಂಟರ್ನೆಟ್ ಅಲ್ಲಿ ಮತ್ತು ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಂಧ್ರ ಪ್ರದೇಶ ಅವರೆಲ್ಲ ಕೊಟ್ಟಿದ್ದಾರೆ ದನಗಳಿಗೆ ಸೂಬಾಬುಲು, ಆಮೇಲೆ ಕಾಲಿಯಂಡ್ರ, ಆಮೇಲೆ ಇದು ಸ್ವರ್ಗಮ್ ಅಂತ ಈ ಸಸ್ಯಗಳು. ಆಮೇಲೆ ಈ ಡೈರಿ ಫುಡ್ ಕೊಡ್ತಾರಲ್ಲ ಸರ್, ಆ ಡೈರಿ ಫುಡ್ ಗಿಂತಲೂ ಇದು 4 kg ಒಂದು ಕೆಜಿ ಡೈರಿ ಫುಡ್ ಈಕ್ವಲ್ ಟು 4 kg ಇದು ಸಿಹಿ ಗೆಣಸಿನ ಬಳ್ಳಿ ಬರುತ್ತಲ್ಲ ಅದು ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಾರಲ್ಲ ಸರ್. ಈಗ ಕ್ಯಾಲಿಯಾಂಡ್ರ, ಸುಬಾಬುಲ್ಲು ಇವೆಲ್ಲ ದ್ವಿದಳ ಧಾನ್ಯದ ಆಹಾರಗಳು ಅಂತಂದರೆ ಹೆಚ್ಚಿನ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಇವನ್ನ ಕೊಟ್ಟರೆ ಏನಾಗ್ತದೆ ಅಂತಂದರೆ ನೀವು KMF ಅಥವಾ ನಿಮ್ಮ ಡೈರಿಯ ಆಹಾರ ಏನಿರುತ್ತಲ್ಲ ಈ ಪ್ರೋಟೀನ್ ಅಂಶ ಇರೋವಂಥ ಹಸಿಮೇವನ್ನು ಜಾಸ್ತಿ ಕೊಟ್ಟಾಗ ನೀವು ಅಷ್ಟು ಪ್ರಮಾಣದ ಈ ಡೈರಿ ಆಹಾರನ ಕಡಿಮೆ ಮಾಡ್ಕೋಬೋದು, ನಿಮಗೆ ಖರ್ಚು ಕಡಿಮೆ ಆಗ್ತದೆ, ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಹಾಗಾಗಿ ಇವನ್ನ ಕೊಡಿ ಅಂತ ಹೇಳ್ತಾರೆ. ಸೊ ಅಷ್ಟೇ, ಯಾಕೆಂದರೆ ನೀವು 5 kg ಮೇವು ಆಹಾರ ಕೊಡೋ ಕಡೆ ಹಸಿಮೇವನ್ನು 5 kg ಕೊಟ್ಟರೆ, ನೀವು ಕ್ಯಾಲಿಯಾಂಡ್ರ ಅಥವಾ ಸುಬಾಬುಲ್ ಇದನ್ನು 5 kg ಕೊಟ್ಟು 5 kg ಡೈರಿ ಆಹಾರ ಕೊಡೋ ಬದಲು 2 kg 2.5 kg ಕಡಿಮೆ ಮಾಡ್ಕೋಬೋದು. ಅವಾಗ ನಿಮಗೆ 30 rupees ಆಹಾರದಲ್ಲಿ ಉಳಿತಾಯ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಈ ಥರದ್ದು ಆಹಾರ ಕೊಟ್ಟರೆ ನೀವು ಡೈರಿ ಆಹಾರ ಕಡಿಮೆ ಮಾಡ್ಕೋಬೋದು ಅಂತ. ಧನ್ಯವಾದಗಳು ಶಿವಾನಂದ ಅವರೇ. ಡಾಕ್ಟರ್ ಚಲುವಯ್ಯ ಅವರೇ, ಇದುವರೆಗೆ ನೀವು ಬೇಸಿಗೆಯಲ್ಲಿ ಮೇವಿನ ಕೊರತೆಯನ್ನು ನೀಗಿಸೋದಕ್ಕೆ ಏನೇನು ವಿಧಾನಗಳನ್ನು ಏನೇನು ಕ್ರಮಗಳನ್ನು ರೈತರು ಅನುಸರಿಸ್ಬೋದು ಅನ್ನೋದು ಕುರಿತು ಉತ್ತಮ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಂಬಂಧಿಸುವಾದ ಉತ್ತರವನ್ನು ನೀಡಿದಿರಿ. ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ.